ಹಲೋ ಸರ್, ಗುಡ್ ಮಾರ್ನಿಂಗ್. ಹೋಟ್ಲಲ್ಲಿ ಏನೇನು ತಿಂಡಿ ಇದೆ? ಬೆಂಗಳೂರಲ್ಲೇ ಇದ್ಕೊಂಡು ಮೈಸೂರು ಅರಮನೆ ಮುಂದೆ ಕೂತ್ಕೊಂಡು ತಿಂಡಿ ಮಾಡಿರೋ ಫೀಲ್ ಬಂತು. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಎಂಟೈರ್ ಜೀವನ ಯೂಟ್ಯೂಬ್ ಚಾನಲ್. ಮತ್ತೆ ಕಂಟಿನ್ಯೂಸ್ ಆಗಿ 4 ಶೂಟ್ ಇದೆ. 4 ದಿನ 2 ಮದುವೆ. ನಮ್ಮ ವಿಶ್ವಾಸ್ ಅವ್ರದ್ದು ಆರ್ಡರ್ ಕ್ಲಾಸಿಕ್ ಫ್ರೇಮ್ ಸ್ಟುಡಿಯೋ ಅಂತ. ಇವರ ಇನ್ಸ್ಟಾಗ್ರಾಮ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ. ಇವತ್ತು ಶೂಟ್ ಎಲ್ಲಿ? ಆಂಧ್ರ ಪ್ರದೇಶ್ ಮದನಪಲ್ಲಿ. ಮದನಪಲ್ಲಿಯಲ್ಲಿ ಶೂಟು. ಆ್ಯಕ್ಚುಲಿ ಕಾರಲ್ಲಿ ನೀವು ನೋಡಿದ್ರೆ ಹೆಂಗೆ ತುಂಬ್ಕೊಂಡು ಹೋಗ್ತಿದ್ದೀವಿ ಅಂದರೆ ಫುಲ್ಲು ಪ್ಯಾಕು. ಪಾಪ ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸು ಹಿಂದೆ ನೋಡಿ ಐಟಮ್ಗಳ ಜೊತೆ ಕಚ್ಕೊಂಬಿಟ್ಟವ್ರೆ ಹಿಂದ್ಗಡೆ. ಈಗ ಫಸ್ಟು ಆ್ಯಸ್ ಯೂಶ್ವಲ್ ಕನಾ ಕನಾ, ಆಮೇಲೆ ಜರ್ನಿ ಸ್ಟಾರ್ಟ್ ಕರ್ನ. ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್ ಇಂಟ್ರೋ ಬರಬೇಕಲ್ಲ, ಇಂಟ್ರೋ ನೋಡ್ಕೊಂಬನ್ನಿ. ಉಡುಪಿ ಗಾರ್ಡನ್. ಉಡುಪಿ ಗಾರ್ಡನ್ ಅಲ್ಲಿ ನಾಷ್ಟ, ಆಮೇಲೆ ಟೀ, ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್. ನೋಡೋಣ. ಅಪ್ಪ ನಮ್ಮ ಲಗೇಜ್ ನೋಡಿ ಹೆಂಗಿದೆ. ಲಗೇಜ್ ಹಾಕ್ಕೊಂಡು ಕೆಳಗಡೆ ಎಲ್ಲ ಹಾಕ್ಕೊಂಡು ಹಿಂದ್ಗಡೆ ಎಲ್ಲ ಫುಲ್ ಫಿಲ್ ಪ್ಯಾಕ್ ಆಗಿ ಹೋಟ್ಲಲ್ಲಿ ಇಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಅದೆಲ್ಲ ಇಲ್ಲಿರುತ್ತೋ ಎಲ್ಲ ಗೊತ್ತಿಲ್ಲ. ಹಲೋ ಸರ್, ಗುಡ್ ಮಾರ್ನಿಂಗ್. ಹೋಟ್ಲಲ್ಲಿ ಏನೇನು ತಿಂಡಿ ಇದೆ? ನಮ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ಅಷ್ಟೇ. ಉಡುಪಿ ಗಾರ್ಡನ್ ಕ್ಯಾಶಿಯರ್ ಇವರು. ಉಡುಪಿ ಗಾರ್ಡನ್ ಅಲ್ಲ ಸರ್, ಮೆರಿಡಿಯನ್ ಸೌತ್. ಮೆರಿಡಿಯನ್ ಸೌತ್ ಸಾರಿ. ಮತ್ತೆ ಅಲ್ಲಿ ಉಡುಪಿ ಗಾರ್ಡನ್ ಮುಂಚೆ ಇತ್ತು. ಮತ್ ನಾವು ಹೆಸರು ನೋಡೇ ಹೇಳ್ತಿದ್ವಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಮೆರಿಡಿಯನ್ ಮೆರಿಡಿಯನ್ ಸೌತ್ ಅಂತ ಹೋಟೆಲ್ ಹೆಸರು. ಸೊ ಇವತ್ತು ನಮಗೆಲ್ಲರಿಗೂ ನಾಷ್ಟ ಮೆರಿಡಿಯನ್ ಸೌತಲ್ಲಿ. ಇವಾಗ ಇವರು ಡಿಶ್ಗಳು ಹೇಳ್ತಾರೆ ಏನೇನಿದೆ ಅಂತ, ನಾವು ಅದನ್ನು ಆರ್ಡರ್ ಮಾಡ್ತೀವಿ. ಇಡ್ಲಿ ವಡಾ ನನ್ನಾಯ್ತು. ಇಡ್ಲಿ ವಡಾ ನಿಮಗೆ? ನನಗೂ ಇಡ್ಲಿ ವಡೆ. ಇಡ್ಲಿ ವಡಾ ಸರ್ ಎಲ್ರಿಗೂ. ಇಡ್ಲಿ ವಡಾ ಫಿಫ್ಟ್ ಪ್ಲೇಟ್ ಸರ್. ನಾಲ್ಕು ನೋಡಿ. ಚೌಚೌಬಾರ್ ಹೇಳಿ ಒಂದು ತಿನ್ನೋಣ. ಚೌಚೌಬಾರ್ ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಕೇಸರಿ ಬಾತು, ಎರಡೂ ಸೇರಿ ಚೌಚೌಬಾತು. ಗರಿ ಗರಿಯಾದ ವಡೆ ಸಾಂಬಾರ್ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಎಲ್ಲರಿಗೂ ಇಡ್ಲಿ ಸಾಂಬಾರ್ ಕೊಟ್ಟರು, ನನಗೆ ಚೌಚೌಬಾತೇ ಕೊಟ್ಟಿಲ್ಲ. ಟೋಕನ್ ಕೊಟ್ಟಿಲ್ಲ. ಏ ಚೌಚೌಬಾತ್ ರೆಡಿ. ಸ್ಪೂನ್ ಇಡ್ಲಿ ಇದೆಯಾ? ಚೌಚೌಬಾತ್
ಚೌ ಚೌ ಬತ್ ತಿಂತೀನಿ. ಪಾಪ ಈ ಹೋಟಲ್ ಕ್ಯಾಶಿಯರ್ ಇದ್ರಲ್ಲ ಅವ್ರ ಕ್ಯಾಮ್ರಾ ಇಟ್ಟಿದ್ದೆ ಗಾಬರಿ ಆಗ್ಬಿಟ್ರು. ಏನು ಕ್ಯಾಮ್ರಾ ಯಾರು ನೀವೆಲ್ಲ ಅನ್ನೋ ಥರ. ಪಾಪ ಅವ್ರಿಗೇನು ಗೊತ್ತು ನಾವು ಈ ಥರ ಮಾಡ್ತಿರೋದು. ಇರಲಿ, ತಿಂಡಿ ಆದಮೇಲೆ ಸಿಗೋಣ ಮತ್ತೆ. ಚೌ ಚೌ ಬತ್ ಖಾಲಿ ಆಯಿತು. ಏನಂದರೆ ಬೆಂಗಳೂರಲ್ಲೇ ಇದ್ಕೊಂಡು ಮೈಸೂರು ಅರಮನೆ ಮುಂದೆ ಕೂತ್ಕೊಂಡು ತಿಂಡಿ ಮಾಡಿರೋ ಫೀಲ್ ಬಂತು ಗೊತ್ತಾ? ಹೆಂಗೆ ಅಂತೀರಾ? ಅಲ್ಲಿ ನೋಡಿ ಮೈಸೂರು ಅರಮನೆ, ಅದ್ರ ಮುಂದೆ ಕೂತ್ಕೊಂಡು ನಾಷ್ಟ ಮಾಡ್ತಾ ಇದ್ದೀನಿ. ಹೆಂಗೆ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ? ಟೀ ಕಾಫಿ ಹೇಳೋಣ. ಹಾಂ, ಟೀ ಕಾಫಿ ಟೀ ನಾಷ್ಟ ಆದಮೇಲೆ ಕಾಫಿ ಟೀ ಕುಡಿದೇ ಇದ್ರೆ ಆಗುತ್ತಾ? ಓಕೆ, ಕಾಫಿ ಟೀ. ನೋಡಿ ಫ್ರೆಂಡ್ಸ್, ಪುದೀನ ರೈಸ್ ಬಾತ್ ತಿಂತಾ ಇದ್ದೀವಿ. ನೋ ಶೇರ್, ಒಂದೇ ತಟ್ಟೆ. ಕರೋನ ಗಿರಾನ ಎಂಥದ್ದು ಇಲ್ಲ, ಓನ್ಲಿ ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಆಸ್ ಯೂಶ್ವಲ್ ಹೇಳ್ದಂಗೆ ತಿಂಡಿ ಆದಮೇಲೆ ಟೀ ಕುಡಿಯೋದ್ರಲ್ಲಿ ನಿಮ್ಗೆ ಇರೋವಂಥ ಮಜಾ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ, ಕಾಫಿ ಟೀ ಕುಡಿಯಲ್ಲ ಅಂತಂದರೆ, ಖಾರ ತಿಂದಮೇಲೆ ತಿಂಡಿ ಆದಮೇಲೆ ದಯವಿಟ್ಟು ಒಂದ್ಸಲ ಟೀ ಕುಡೀರಿ, ಸಂಕಟಾಗಿರುತ್ತೆ. ಎಂಜಾಯ್ ಮಾಡ್ತಾರೆ ವಿಶ್ವಾಸ. ಚಂದ್ರಪುರದಲ್ಲಿ ಒಂದು ಫ್ಯಾಮಿಲಿ ಇದೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು 35+ ಇದ್ದಾರೆ. ಬಟ್ ಅವ್ರದ್ದು ಬೇಲ್ಪುರಿ ಅಂಗಡಿ ಇದೆ, ತುಂಬ ಚೆನ್ನಾಗಿ ಬೇಲ್ಪುರಿ ಮಾಡ್ತಾರೆ, ಬೇಲ್ಪುರಿ ನಿಪ್ಪಟ್ ಮಸಾಲ ಆ ಥರದ್ದು. ಬಟ್ ಅದೇ ಅವರ ಅಂಗಡಿ ಹಂಗೇ ಇತ್ತಂದರೆ ಅವ್ರು ಗ್ರೋ ಹಾಕಾಗಲ್ಲ. ಅಲ್ಲಿ ಬೇರೆ ಜಾಗದಲ್ಲೂ ಇನ್ನೊಂದು ಶಾಪ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ, ಸೊ ಮಕ್ಕಳಿದ್ದಾರೆ ಅವನು ಓದಿಸ್ಬೇಕು. ಅದಕ್ಕೆ ನಾನು ಐಡಿಯಾ ಕೊಟ್ಟೆ ಅವ್ರಿಗೆ, ಅದನ್ನು ಸೀರಿಯಸ್ ಆಗಿ ತೊಗೊಂಡು ಕಾಲ್ ಮಾಡಿ ಈ ಕಡೆ ಇನ್ನೊಂದು ಏರಿಯಾದಲ್ಲೂ ನಮ್ಮ ಏರಿಯಾದಲ್ಲಿ ಶಾಪ್ ಮಾಡೋಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಸೊ ಖುಷಿಯಾಯ್ತು ಇವಾಗ ಫೋನ್ ಮಾಡಿದ್ದೆ. ಅವರು ಮಾತಾಡ್ಬಿಟ್ಟು ಅವ್ರದ್ದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ನಮ್ಮ ಕೈಲಾಗೋ ಒಂದು ಸಪೋರ್ಟ್ ಅಷ್ಟೇ. ಏನೇ ಬಿಸ್ನೆಸ್ ಮಾಡ್ತಿದ್ರು ಒಂದೇ ಕಡೆ ಸ್ಟ್ರಕ್ ಆಗಿಬಿಡಿ, ಸ್ವಲ್ಪ ಎಲಾಬ್ರೇಟ್ ಮಾಡಿ ಅಂತ. ಎಕ್ಸ್ಪ್ಯಾಂಡ್ ಮಾಡಿ, ನಿಮ್ಮ ಲಿಮಿಟ್ಸ್ನ ನೀವೇ ಸೆಟ್ ಮಾಡ್ಕೊಂಬಿಡಿ, ಟ್ರೈ ಮಾಡಿ, ರಿಸ್ಕ್ ತೊಗೊಬೇಕು ಲೈಫಲ್ಲಿ. ರಿಸ್ಕ್ ತೊಗೊಂಡ್ರೇ ರಸಕ್ಕೆ ತಿನ್ನೋದು, ಅಲ್ಲ ಅಲ್ಲ ತಪ್ಪದು. ರಿಸ್ಕ್ ತೊಗೊಂಡಿಲ್ಲ ಅಂದರೆ ಯಾವಾಗಲೂ ರಸಕ್ಕೆ ತಿನ್ಬೇಕಾಗ್ತಾ ಇರುತ್ತೆ. ಸೊ ಬ್ರೆಡ್ಡು ಜಾಮು ಎಲ್ಲ ತಿನ್ಬೇಕಂದ್ರೆ ರಿಸ್ಕ್ ತೊಗೊಳ್ಳಿ, ಜೊತೆಗೆ ಬಟರು ಬೇಕು. ಹಾಂ, ಬಟರ್. ಮತ್ತೆ ಜರ್ನಿ ಸ್ಟಾರ್ಟ್. ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ನಾನೇ ಸೀಟಲ್ಲಿ ಹೋಗಿದ್ದೀನಿ. ಆಮೇಲೆ ಮಾಸ್ಕ್ ಹಾಕ್ಕೊಬೇಕು. ಜರ್ನಿ ಈಗ ಮದನಪಲ್ಲಿಗೆ ಡೈರೆಕ್ಟ್ ಹೊಡಿಯೋದು. ಎಷ್ಟು ಕಿಲೋಮೀಟರ್ ಇದೆ? ಇದೆ, 160 ಇದೆ ಇಲ್ಲಿಂದ. 160 ಕಿಲೋಮೀಟರ್ ಜರ್ನಿ ಈಗ. ಒಂದು 4 hours ಆಗತ್ತಾ? 5 hours. 4 to 5 hours ಜರ್ನಿ. ಅಲ್ಲಿ ಹೋದ್ಮೇಲೆ ವೆಡ್ಡಿಂಗ್ ಸ್ಟಾರ್ಟ್. ಹೆಚ್ ಪಿ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಇಲ್ಲಿ ಇವತ್ತು ಪ್ರೆಸೆಂಟ್ ರೇಟು 105.34 ಅಂದರೆ 105.31 ಇದೆ ಪೆಟ್ರೋಲು. ಮತ್ತೆ ಪೆಟ್ರೋಲ್ ಏನಾದ್ರು ರೇಟ್ ಜಾಸ್ತಿ ಆಗುತ್ತಾ ಗೊತ್ತಿಲ್ವಾ? 43.69 ಬಂದಿದೆ. ಪಾಪ ಪೆಟ್ರೋಲ್ ಬಂಕ್ ಅವ್ರಿಗೆಲ್ಲ ಗಾಬರಿ, ಏನು ಕ್ಯಾಮ್ರಾ ಇಟ್ಕೊಂಡೆಲ್ಲ ನೋಡ್ತಾವ್ರೆ, ರೀಡಿಂಗ್ ತೊಗೊಂತವ್ರೆ ಅಂತ. ಆದರೂ ಒಳ್ಳೇದೇ ಅಲ್ವಾ, ಪೆಟ್ರೋಲ್ ಕರೆಕ್ಟಾಗಿ ಹಾಕಿರ್ತಾರಲ್ವಾ. ಓಕೆ ಓಕೆ, ಮತ್ತೆ ಜರ್ನಿ ಸ್ಟಾರ್ಟ್.
ಹಾಕಿದ್ದೀನಿ, ಕೊತ್ತಂಬರಿನೂ ಹಾಕಿದ್ದೀನಿ.